ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ರೆಫರ್ಗೆ 400 ರುಪೀಸ್, ಅದು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇ ಹೇಗೆ ಗಳಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರು ಹಾಗೆ ಇಮೇಲ್ ಐಡಿನ ಹಾಕಿ ನೆಕ್ಸ್ಟು ಪಾನ್ ಕಾರ್ಡ್ನ ಎಂಟರ್ ಮಾಡಬೇಕಾಗತ್ತೆ. ಪಾನ್ ಕಾರ್ಡ್ ಹಾಗೆ ಡೇಟ್ ಆಫ್ ಬರ್ತು ಹಾಕಿ ನೆಕ್ಸ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಪಾನ್ ಕಾರ್ಡ್ ಎಂಟರ್ ಮಾಡಿ. ಸ್ಟಾಕ್ ಓಪನ್ ಮಾಡಲಿಕ್ಕೆ ಇವಾಗ ಸೆಲ್ಫಿ ಕೇಳ್ತಾ ಇದೆ. ಹಾಗೆ ಪಾನ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಕೊಟ್ಟಿರೋಂಥ ಮೊಬೈಲ್ ನಂಬರು ಇದ್ದರೆ ಅದಕ್ಕೊಂದು ಒ ಟಿ ಪಿ ಬರುತ್ತೆ, ಅದನ್ನ ಎಂಟ್ರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಪಾನ್ ಕಾರ್ಡ್ ನಂಬರ್ನ ಹಾಕಿ, ಡೇಟ್ ಆಫ್ ಬರ್ತ್ನ ಹಾಕಿ, ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಮೇಲ್ ಅಥವಾ ಫೀಮೇಲ್ ಕೇಳುತ್ತೆ. ಮೇಲು, ಸಿಂಗಲ್ ಆಗಿದ್ದರೆ ಸಿಂಗಲ್, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ನ ಕ್ಲಿಕ್ ಮಾಡಿ, ಫೀಮೇಲ್ ಅಕೌಂಟ್ ಆದರೆ ಫೀಮೇಲ್ ಅಂತ ಕ್ಲಿಕ್ ಮಾಡಿ, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಇನ್ಕಮ್ ಎಷ್ಟಿದೆ, ಬಿಲೋ 1 ಲ್ಯಾಕ್ ಇದ್ದರೆ ಬಿಲೋ 1 ಲ್ಯಾಕ್ ಕ್ಲಿಕ್ ಮಾಡಿ. ನಂತರ ನೀವು ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ ಅಂತ ಮಾಡಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಲೆಸ್ ದೆನ್ 1 ಇಯರ್ ಅಂತ ಕ್ಲಿಕ್ ಮಾಡ್ಬೋದು. ಆರ್ ಯು ಪೊಲಿಟಿಷಿಯನ್ ಅಂತ ಇದೆ, ನೀವು ಎಸ್ ಆದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಕೊಡಿ, ನಾನು ನೋ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಸ್ಟೂಡೆಂಟೋ, ಬಿಸ್ನೆಸ್ ಮ್ಯಾನೋ ಅಥವಾ ಹೌಸ್ ವೈಫೋ ಏನು ಅಂತ ಕ್ಲಿಕ್ ಮಾಡಿ ಕೊಡಿ. ನಂತರ ನೀವು ಇಂಡಿಯಾ ಬಿಟ್ಟು ಬೇರೆ ಕಡೆ ಟ್ಯಾಕ್ಸ್ ಕಟ್ತಾ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೆಕ್ಸ್ಟ್ ಹಾಗೆ ಕೆಳಗೋಗಿ, ಅಲ್ಲಿ ಕ್ಲಿಕ್ ಬಟನ್ ಇದೆಯಲ್ಲ ಐ ಎಕ್ಸೆಪ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ನೀವು ಇಕ್ವಿಟಿ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿ ಇಕ್ವಿಟಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಕೆಳಗಡೆ ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿ ಇದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಬೇಸಿಕ್ ಪ್ಲ್ಯಾನ್ನ ನೀವು ತಗೊಳ್ಳಿ. ಬೇಸಿಕ್ ಅಂತ ಕಾಣ್ತಾ ಇದೆಯಲ್ಲ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಓದ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಪ್ಲ್ಯಾನ್ ಬೇಕು ಅಂತ. ನೀವು ಬೇಸಿಕ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ನೆಕ್ಸ್ಟು ಕೂಪನ್ ಇದೆ, ಕೂಪನ್ ಏನು ಬೇಕಾಗಲ್ಲ. ಹಾಗೆ ಸ್ವಲ್ಪ ಕೆಳಗೆ ಬನ್ನಿ, ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೂಪನ್ ಕೋಡ್ ಇಲ್ಲ, ಕೂಪನ್ ಕೋಡ್ ಬೇಡ. ನೆಕ್ಸ್ಟ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಎಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕಂಗ್ರ್ಯಾಜುಲೇಷನ್ ಅಂತ ಬಂದಿದೆ, ನೀವು ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ಅಕೌಂಟ್ ಹೋಲ್ಡರ್ ನೇಮು, IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ, ಅದನ್ನೆಲ್ಲ ಎಂಟ್ರ್ ಮಾಡಿ. ನಿಮ್ಮದು ಅಕೌಂಟ್ ಓಪನ್ ಮಾಡ್ತಾ ಇದ್ದರೆ ನಿಮ್ಮ ಅಕೌಂಟ್ ನಂಬರು, IFSC ಕೋಡು, ಅಕೌಂಟ್ ಹೋಲ್ಡರ್ ನೇಮ್ನ ಕೊಡಿ. ಹಾಗೆ ಸೇವಿಂಗ್ಸ್ ಅಕೌಂಟ್ ಆಗಿದ್ದರೆ ಸೇವಿಂಗ್ಸ್ ಅಂತ ಕೊಡಿ, ಕರೆಂಟ್ ಅಕೌಂಟ್ ಆಗಿದ್ದರೆ ಕರೆಂಟ್ ಅಕೌಂಟ್ ಅಂತ ಕೊಡಿ. ಸೇವಿಂಗ್ಸ್ ಅಕೌಂಟ್ ಕೊಟ್ಟ ಮೇಲೆ ನಂತರ ಅಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ನಿಮ್ಮದು ಸಿಗ್ನೇಚರ್ದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ, ಒಂದು ವೈಟ್ ಪೇಪರ್ನಲ್ಲಿ ಸಿಗ್ನೇಚರ್ನ ಹಾಕ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೈಟ್ ಪೇಪರ್ನಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ಕೊಂಡು ಟ್ಯಾಪ್ ಟು ಅಪ್ಲೋಡ್ ಅಂತ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಇನ್ಕಮ್ ಪ್ರೂಫೇ ಅದೇನು ಬೇಕಾಗೋದಿಲ್ಲ, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಬೇಡ. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು, ಸಿಗ್ನೇಚರ್ ಒಂದು ಸಾಕಾಗುತ್ತೆ. ಸಿಗ್ನೇಚರ್ ಹಾಕಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಜನ ಈ ರೀತಿ ಓಪನ್ ಆದ ತಕ್ಷಣ ತುಂಬ ಕನ್ಫ್ಯೂಸ್ ಆಗ್ತಾರೆ, ಇಲ್ಲಿಗೆ ಅಕೌಂಟ್ ಮುಗೀತು ಅಂದ್ಕೊಳ್ತಾರೆ. ಇದೇ ರೀತಿ ತಪ್ಪು ಮಾಡಿ ತುಂಬ ಜನ ಮಾಡಿದ್ದಾರೆ. ಈ ರೀತಿ ಬರ್ತಲ್ಲ ರೆಫರ್ ನೌ ಅಂತ, ಕೆಳಗಡೆ ಸ್ಕಿಪ್ ಅಂತ ಇದೆಯಲ್ಲ, ಆ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೆಫರ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮುಗೀತು ಅಂದ್ಕೊಳ್ತಾರೆ, ಆ ರೀತಿ ಮಾಡಬೇಡಿ. ಅಲ್ಲಿ ಸ್ಕಿಪ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಸಣ್ಣಕ್ಕೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಆದ ತಕ್ಷಣ ಈ ರೀತಿ ಬರುತ್ತೆ, ಪೇ ನೌ, ನೀವು ಪೇ ಲೇಟರ್ ಅಂತ ಇದೆಯಲ್ಲ ಕೆಳಗಡೆ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೇ ಲೇಟರ್ 299 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದೇ ನಾವು ಅಕೌಂಟ್ ಏನು ಕಟ್ ಆಗೋದಿಲ್ಲ. ನೀವು ನೆಕ್ಸ್ಟ್ ಮಾಡೋಂಗಿದ್ರೆ, ಇದು ಶೇರ್ ಮಾರ್ಕೆಟಿಂಗ್ ಆಗಿರೋದಕ್ಕೋಸ್ಕರ, ನೀವು ನೆಕ್ಸ್ಟ್ ಮಾಡೋಂಗಿದ್ರೆ 299 ಪೇ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ಹೋದರೆ ನಿಮಗೆ ಫ್ರೀಯಾಗಿ ಅಕೌಂಟ್ ಓಪನ್ ಆಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿ ಈ ರೀತಿ ಪ್ರೊಸೆಸ್ಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಿ. ನೀವು ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ, ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡಿ.
ಹಾಗೆ ಸ್ಕ್ರಾಲ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಈ ರೀತಿಯ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮ್ಗೆ ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ, ಅಂದರೆ ಆಧಾರ್ ಮಾಡಿಸ್ಬೇಕಾದ್ರೆ ಕೊಟ್ಟಿರೋ ಮೊಬೈಲ್ ನಂಬರ್ ಬೇಕಾಗುತ್ತೆ, ಅದಕ್ಕೆ ಓ ಟಿ ಪಿ ಹೋಗುತ್ತೆ. ನಂತರ ನೀವು ಪೇ ಲೇಟರ್ ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗೆ ಹೋದ ನಂತರ ನೀವು ಎಸ್ ಅಂತ ಆಪ್ಷನ್ ಇದೆ ಅಲ್ಲಿ, ಎಸ್ ಆರ್ ನೋ ಅಂತ ಇದೆ. ಆಧಾರ್ ನಂಬರ್, ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದೆಯಾ ಕೇಳ್ತಾ ಇದೆ. ನೀವು ಎಸ್ ಅಂತ ಕ್ಲಿಕ್ ಮಾಡಿ, ಪೇ ಲೇಟರ್ ಆ್ಯಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡಿ. ಓಕೆ, ಲೆಟ್ಸ್ ಪ್ರೊಸೀಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಫುಲ್ ವಿಡಿಯೋ ಕ್ವಾಲಿಟಿನ ಇಟ್ಕೊಂಡು ನೋಡಿ, ಸ್ವಲ್ಪ ಕ್ಲಿಯರಿಟಿ ಕಮ್ಮಿ ಇರುತ್ತೆ. ನಂತರ ನೀವು ಕಂಟಿನ್ಯೂ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ನೋಡ್ಕೊಳ್ಳಿ, ಕಂಗ್ರ್ಯಾಚುಲೇಷನ್ ಅಂತ ಬಂದಿದೆ, ನೋಡ್ಕೊಳ್ಬೋದು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬ್ಲೂ ಕಲರಲ್ಲಿ ಕಂಟಿನ್ಯೂ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇ ಸೈನ್ ವಿತ್ ಆಧಾರ್ ಓ ಟಿ ಪಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇ ಸೈನ್ ವಿತ್ ಆಧಾರ್ ಓ ಟಿ ಪಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಪೇಜು ಡೌನ್ಲೋಡ್ ಆಗ್ತಾ ಇರುತ್ತೆ, ಇದು 100% ಆಗೋವರೆಗೂ ವೆಯ್ಟ್ ಮಾಡಿ. ನಂತರ ಇಲ್ಲಿ ನಿಮಗೆ ಈ ರೀತಿ ಕಾಣುತ್ತೆ, ನಂತರ ಸಿಂಕ್ ನೌ ಅಂತ ಕ್ಲಿಕ್ ಮಾಡಿ, ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಓ ಟಿ ಪಿ ಹೋಗಿರುತ್ತೆ ನಿಮ್ಮ ಆಧಾರ್ ನಂಬರ್ಗೆ, ಆಧಾರ್ಗೆ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ. ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಫಾರಮ್ ಓಪನ್ ಆಗುತ್ತೆ. ಫಾರಮ್ ಓಪನ್ ಆದ ನಂತರ ಕೆಳಗಡೆ ಬ್ಲೂ ಕಲರ್ನಲ್ಲಿ ಸಿಂಕ್ ನೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಫಾರಮ್ನ ಓದ್ಕೊಳ್ಬೋದು, ಹಾಗೆ ಸಿಂಕ್ ನೋ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಅಫಿಷಿಯಲ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ಗೆ ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಮೇಲೆ ಟಿಕ್ ಮಾರ್ಕ್ ಇದೆಯಲ್ಲ, ಆ ಟಿಕ್ ಮಾರ್ಕ್ನ ಎನೇಬಲ್ ಮಾಡಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಹಾಕಿ, ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ, ಆಧಾರ್ ನಂಬರ್ ಹಾಕಿ, ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಓ ಟಿ ಪಿ ಹೊಡೆದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ನಿಮ್ಮ ಅಕೌಂಟು ಕ್ಲಿಯರ್ ಆಗಿ ಓಪನ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ 2 ದಿನದಲ್ಲಿ ನಿಮಗೆ ಐ ಡಿ ಹಾಗೆ ಪಾಸ್ವರ್ಡ್ ಬರುತ್ತೆ. ನೀವು ಅಪ್ಸ್ಟಾಕ್ ಅಂತ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಐ ಡಿ ಪಾಸ್ವರ್ಡ್ನ ಹಾಕಿ ನೀವು ನೆಕ್ಸ್ಟು ರೆಫರ್ ಮಾಡ್ಬೋದು. ಈ ರೀತಿ ಓಪನ್ ಆಗುತ್ತೆ. ನಂತರ ನೀವು ಪ್ಲೇಸ್ಟೋರ್ನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. 2 ದಿನದಲ್ಲಿ ನಿಮಗೆ ಮೇಲ್ ಹಾಗೆ SMS ಮುಖಾಂತರ ನಿಮಗೆ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ. ನೆಕ್ಸ್ಟ್ ನೀವು ಅಪ್ಸ್ಟಾಕ್ನ ಆ್ಯಪ್ನ ಹಾಕ್ಕೊಂಡು ಅದರಲ್ಲಿ ಐ ಡಿ ಪಾಸ್ವರ್ಡ್ನ ಹಾಕಿ ನೆಕ್ಸ್ಟ್ ನೀವು ರೆಫರ್ ಮಾಡ್ಬೋದು. ನಿಮಗೆ ಇದರಿಂದ ಅರ್ನಿಂಗ್ಸ್ ತುಂಬ ಚೆನ್ನಾಗಿದೆ. ಒಂದು ರೆಫರ್ಗೆ 400 ರೂಪಾಯಿ ಬರುತ್ತೆ. ನೀವು ದಿನಕ್ಕೆ ಒಂದು 10 ರೆಫರ್ ಮಾಡಿದ್ರು 4,000 ಹಣನ ಗಳಿಸ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲ್ಗೇ ಮಾಡಿದ್ರು ಸಾಕಾಗುತ್ತೆ. ಇದೇ ರೀತಿ ನೀವು ರೆಫರ್ ಮಾಡಿ ತುಂಬ ಹಣನ ಇದರಲ್ಲಿ ಗಳಿಸ್ಬೋದು. ಇದು ರೆಫರ್ ಮಾಡೋದು ತುಂಬ ಈಸಿಯಾಗಿರುತ್ತೆ, ಯಾಕಂದರೆ ಯಾವುದೇ ರೀತಿ ಹಣನ ಕಟ್ಟೋದು ಬೇಡ, ಬರೀ ರೆಫರ್ಗೇ ನಿಮಗೆ 400 ರೂಪಾಯಿ ಬರುತ್ತೆ. ಒಂದು ರೆಫರ್ಗೆ 400 ರೂಪಾಯಿ ಬರುತ್ತೆ. ನೀವೇನಾದರೂ ಈ ರೀತಿ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು. ಇದು ಫ್ರೀ ಅಕೌಂಟ್ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇಂಥದ್ದೇ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಹೊಸ ಹೊಸ ಬಿಸ್ನೆಸ್ ಐಡಿಯಾ ಹಾಗೂ ಹೊಸ ಹೊಸ ಹಣ ಗಳಿಸುವಂಥ ಟಿಪ್ಸ್ಗಳನ್ನ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.